ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 5/5/2019 ಶಿರಾ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 5/5/2019 ಭಾನುವಾರದಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಶಿರಾ ತುಮಕೂರು ಜಿಲ್ಲೆ ಇವರ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆಯನ್ನು ಶಿರಾದ ಜ್ಯೋತಿನಗರದಲ್ಲಿರುವ ಕನ್ನಡ ಭವನದಲ್ಲಿ ಆಚರಿಸಲಾಯಿತು. ನಿವೃತ್ತ ಪ್ರಾಂಶುಪಾಲರಾದ ಮಹೇಂದ್ರಪ್ಪನವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಮೇ 5/1915 ವಿದ್ಯುಕ್ತವಾಗಿ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಶ್ಯಾಮರಾಯರು, ಕರ್ಪೂರ ಶ್ರೀನಿವಾಸರಾವ್, ಎಚ್ ವಿ ನಂಜುಂಡಯ್ಯ ಇಂತಹ ನೂರಾರು ನೇತಾರರ ದೂರದೃಷ್ಟಿ ಚಿಂತನೆಯ ಫಲವಾಗಿ ಸಂಸ್ಥೆ ಸ್ಥಾಪಿತವಾಯಿತು. ಕನ್ನಡದ ನೆಲ, ಜಲ, ಭಾಷೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ನಾಲ್ವಡಿ ಕೃಷ್ಣರಾಜ ಒಡೆಯರ ಪಾತ್ರ ದೊಡ್ಡದು. ಇದರ ಮೂಲ ಉದ್ದೇಶ ಗ್ರಂಥಗಳ ಪ್ರಕಟಣೆ, ದತ್ತಿನಿಧಿ ಉಪನ್ಯಾಸ ಸಮ್ಮೇಳನಗಳನ್ನು ನಡೆಸುವುದು ಮತ್ತು ಕನ್ನಡದ ಗಣಕ ಲಿಪಿಯನ್ನು ಸಂಶೋಧಿಸುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಎನ್ ನಂದೀಶ್ವರ್, ನಿಕಟಪೂರ್ವ ಅಧ್ಯಕ್ಷರಾದ ವೈ ನರೇಶ್ ಬಾಬು, ಮುಖ್ಯ ಅತಿಥಿಗಳಾಗಿ ಕಸವನಹಳ್ಳಿ ರಮೇಶ್, ಶಿರಾ ವೆಂಕಟೇಶ್, ಡಿಎಸ್ ಕೃಷ್ಣಮೂರ್ತಿ, ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ, ಬಡೇನಳ್ಳಿ ಗೋವಿಂದಪ್ಪ, ಗೌರವ ಕಾರ್ಯದರ್ಶಿಗಳಾದ ಕೆಎಸ್ ಚಿದಾನಂದ್, ದ್ವಾರನಕುಂಟೆ ಲಕ್ಷ್ಮಣ್ ಮುಂತಾದವರು ಉಪಸ್ಥಿತರಿದ್ದರು. ಅಂದಿನ ಬ್ರಿಟಿಷರ ಕಾಲದಲ್ಲಿಯೂ ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡಿದ್ದರು. ಕಿಟಲ್ ರವರು ಕನ್ನಡದ ನಿಘಂಟನ್ನು, ರೈಸ್ ರವರು ಕನ್ನಡದ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಕನ್ನಡದಲ್ಲೇ ಬರೆದರು. ಆಡಳಿತ ಕನ್ನಡ ಆಗಬೇಕೆಂದು ಪ್ರಯತ್ನಿಸಿದರು. ಕನ್ನಡದ ಉಳಿವಿಗಾಗಿ ಅಂದು ಬ್ರಿಟಿಷರು ಶ್ರಮಿಸಿದರು. ನಾವು ಅದನ್ನು ಬೆಳೆಸಬೇಕಾಗಿದೆ ಎಂದು ತಾಲೂಕು ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರೊಫೆಸರ್ ಹನುಮಂತರಾಯಪ್ಪ ತಿಳಿಸಿದರು. ಅದನ್ನು ಆಧುನಿಕಗೊಳಿಸಿ ಮುದ್ರಣಕ್ಕೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ಕೀರ್ತಿ ಸಾಸಿಮಳ್ಳಯ್ಯನವರಿಗೆ ಸಲ್ಲುತ್ತದೆ. ಹಾಗೆ ಶಿವಮೂರ್ತಿ ಶಾಸ್ತ್ರಿಗಳು ಹೀಗೆ ಹಲವಾರು ಜನ ನಮ್ಮ ತುಮಕೂರಿನವರೇ ಆಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನ ಅಮೂಲ್ಯವಾದಂತಹ ಒಂದು ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಇಂದು ಕರ್ನಾಟಕದಾದ್ಯಂತ ಆಧಾರಯುತವಾದ ಅಮೂಲ್ಯಯುತವಾದ ಸಾರ್ವಭೌಮಯುತವಾದ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಇಂದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಅದು ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಜನಮುಖಿಯಾಗಿದೆ. ಜನರ ಸಂಬಂಧವನ್ನು ಬೆಳೆಸಿಕೊಳ್ಳುವಲ್ಲಿ ಅದು ಸಫಲವಾಗ್ತಾ ಇದೆ. ಎಲ್ಲ ಕನ್ನಡ ಸಾಹಿತ್ಯ ಆಸಕ್ತ ಬಂಧುಗಳಿಗೆ ವಂದಿಸ್ತ 1915ರಲ್ಲಿ ಮೇ ತಿಂಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾಯಿತು. ಇದರ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಕನ್ನಡ ಭಾಷೆ ಮಾತನಾಡುವಂತ ಜನರು ಮತ್ತು ಕನ್ನಡ ನಾಡಿನ ಜನವನ್ನ, ಕನ್ನಡ ನಾಡಿನ ಒಂದು ಗಿರಿಮೆಯನ್ನ ಮತ್ತು ಕನ್ನಡ ಭಾಷೆ ಮಾತನಾಡತಕ್ಕಂತ ಎಲ್ಲರನ್ನೂ ಸಹ ಒಟ್ಟುಗೂಡಿಸಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕನ್ನಡ ಭಾಷೆ ಮಾತನಾಡತಕ್ಕಂಥ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ 1874ರಲ್ಲಿ ಜಾನ್ ಬ್ರೇಕ್ ಅಂತಕ್ಕಂಥ ಬ್ರಿಟಿಷ್ ವಿದ್ವಾಂಸ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲೇ ಈ ಕನ್ನಡ ಭಾಷೆ ಬಗ್ಗೆ ಅವರು ಒಂದು ರೂಪ ಕೊಡಬೇಕು, ಕನ್ನಡ ಮಾತನಾಡತಕ್ಕಂಥವ್ರನ್ನ ಪ್ರತ್ಯೇಕಿಸಬೇಕು ಅಂತಕ್ಕಂಥ ಮಾತನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲೇ ಅವರು ಮತ್ತೆ ಜಾಗರೂಕ ಪಡೆಯಲು ಸಹ ಇದಕ್ಕೆ ಅವರು ಬೆಂಬಲವನ್ನು ಸೂಚಿಸಿದರು. ನಮ್ಮ ಕನ್ನಡ ನಾಡು ಒಂದೇ ಇತ್ತು. ಆಗ 4 ಪ್ರಾಂತ್ಯಗಳಲ್ಲಿ ಕರೆದುಕೊಳ್ಳುವರು: ಬಾಂಬೆ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮೈಸೂರು ಕರ್ನಾಟಕ. ಹೀಗೆ 4 ಭಾಷೆಗಳಲ್ಲಿ ಮರಾಠಿ ಭಾಷೆ ಮಾತಾಡತಕ್ಕಂಥವರು, ತೆಲುಗು ಭಾಷೆ ಮಾತಾಡತಕ್ಕಂಥವರು, ಆಗ ಕನ್ನಡ ಭಾಷೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರತಕ್ಕಂಥ ಎಲ್ಲ ವಿದ್ವಾಂಸರೇ, ಅವು ಮುಂದೆ ಆಸಕ್ತಿ ಆಗಿರ್ತಕ್ಕಂಥ ನಮ್ಮ ಅಕ್ಷರ ಕಾಪಿನ
ಕನ್ನಡ ಇವನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹುಟ್ಟು ಬೆಳವಣಿಗೆ ಮತ್ತೆ ಅದಕ್ಕೆ ಯಾವ್ಯಾವ ಅರಣ್ಯಗಳನ್ನು ನಮಗೆ ವಿದ್ವಾಂಸರು ಬಹಳ ಅಭಿವಾಗಿ ತಿಳಿಸ್ಕೊಡ್ತಾರೆ, ಬಹಳ ವಿಸ್ತಾರವಾಗಿ ಹೇಳಿದರೆ ಮತ್ತೆ ನಾನು ಅದ್ರ ಬಗ್ಗೆ ರಿಪೀಟ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಇದೊಂದು ದೊಡ್ಡ ಆರಂಭ, ಹಿಂದೆ ಹೋಗಿದ್ರೆ ಏನಾಗ್ತದೆ ಅಂತ ನಾವು ಮುಂದೆ ಮಾಡ್ಕೊಂಡು ಕೂಡ ತುಂಬ ಕಷ್ಟ ಆಗ್ತದೆ, ಇದನ್ನು ಮುಖಂಡಿಕೆ ಆಗ್ತಾಯಿರ್ತದೆ. ಯಾಕಂದ್ರೆ ಅಂದಿನ ಆ ಮನೆಯನ್ನು ನಾಗಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಸರ್ ಮುಜ್ಜಾಗಿಸ್ ಆಗಿರ್ಬೋದು, ಅಥವಾ ಸರ್ ವಿಶ್ವೇಶ್ವರ ಇರ್ಬೋದು, ಅವರೆಲ್ಲ ತುಂಬ ದೂರದೃಷ್ಟಿಯಿಂದ ತುಂಬ ದೂರಗಾಮಿ ಚಿಂತನೆಯಿಂದ ಇವತ್ತು ಆಗಿನ 1915 ಕಟ್ಟಿರ್ತಕ್ಕಂಥ ಸಂಸ್ಥೆಯು ನಿಜವಾದ ಕನ್ನಡಿಗಳಲ್ಲಿ ಇಷ್ಟಪಡ್ತಕ್ಕಂಥ ವಿಚಾರ ಅದರಲ್ಲೂ ನಾನು ತುಂಬ ಇಷ್ಟಪಡ್ತೇನೆ. ಯಾಕಂದ್ರೆ ಇಂಥ ಒಂದು ಸಂಸ್ಥೆಯಲ್ಲಿ ನಾನು 3.5 ವರ್ಷ ಅಧ್ಯಕ್ಷತೆ ಕೆಲಸ ಮಾಡ್ತೇನೆ. ನಾನು ಶಿರಾಕಾಲದಲ್ಲಿ 42ನೇ ಸದಸ್ಯ, ಅದರಲ್ಲ ವಿಮರ್ಶೆ ಮಾಡಿದ್ರು ಸಮಾಜ ಚಿಕ್ಕಗಳವರು ಕರೆಕ್ಟಾಗಿ 19 ವರ್ಷ ಆಗ್ತದೆ. ನಾವು ತುಂಬ ಆತ್ಮೀಯರಾಗಿದ್ದೆ, ಈಗಲೂ ಕೂಡ ಆತ್ಮೀಯರೇ. ಅವಾಗ ನಾನು 42ನೇ ಸದಸ್ಯ. ನಾನು ಸಲಹೆ ಇಲ್ಲಿವರೆಗೂ ಉಪನ್ಯಾಸದಂತೆ ಎಲ್ಲ ಉಪನ್ಯಾಸಗಳು ಕೂಡ ಸಾಹಿತ್ಯದ ಬಗ್ಗೆ ವಿಶೇಷವಾದಂತಹ ಜ್ಞಾನಗಳನ್ನು ದೀರ್ಘವಾದಂತಹ ಉಪನ್ಯಾಸ ಅಂತಿದ್ದಾರೆ. ಅದರಿಂದ ನಾನು ಆ ಭಾಗಕ್ಕೆ ಹೋದೆ. ನನ್ನ ವಕೀಲ ವೃತ್ತಿ ಜೊತೆಗೆ ಸಾಹಿತ್ಯ ಪರಿಚಯ ಮಾಡ್ತಕ್ಕಂಥ ವಿಚಾರ ಬಂದಾಗ ನಾನು 81-82 ನಾವು ಮುಂದಾಗಿ ಸೇರ್ಕೊಳ್ಳೋಣ. ಕನ್ನಡದಲ್ಲಿ ಅಷ್ಟಾಗಿ ಕಷ್ಟ ಇಲ್ಲ, ಎಲ್ಲರೂ ಕೂಡ ನಾವು ಹಲವಾರು ಮಾತನೆ ಗೌರವವಾಗಿ ಅಥವಾ ಪ್ರಮುಖವಾಗಿ ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಆನಂದದಲ್ಲಿ ಗದಗು ಬೆಳಗೆರೆ ಈ ಕಡೆ ಕಣ್ಣಿನ ಕನ್ನಡದ ಬಗ್ಗೆ ಕನ್ನಡದಲ್ಲಿ ಲಾಭೋತ್ಸವ ಪ್ರಯೋಗಿಕರನ್ನು ಮಾಡಲು, ಆಮೇಲೆ ರಾಮೋದಯವನ್ನು ಕೂಡ ಹೆಚ್ಚೆಚ್ಚು ಶ್ರಮ ವಹಿಸಿ ಕಾನೂನು ದೃಷ್ಟಿಗಳ ಬಗ್ಗೆ ಕನ್ನಡದಲ್ಲಿ ಕೂಡ ನಾನು ವಿದ್ಯಾರ್ಥಿಗಳು ಪಾಲಿಸ್ಬೋದು, ಓದಿ ಅಂತ ಒಂದು ಸದುಪಯೋಗದಿಂದ ಹಲವಾರು ಅಂಶಗಳನ್ನು ಪಟ್ಟಿದ್ದಾಗಿದೆ. ಮೊದಲು ಈ ಕಾಲೇಜು ಅಥವಾ ಏನಾಗ್ತದೆ ವೇದಿಕೆ ಮಂಚುವಂಥ ಘಟನೆ ಹಾಗೂ ಮುಂದಿನವೆಲ್ಲ ನಮ್ಮ ಹಿರಿಯ ಸ್ನೇಹಿತರು 1920 ಕನ್ನಡ ಸಾಹಿತ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾನು ವಾಸ್ತವವಾಗಿ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದು ಒಂದು ದುರದೃಷ್ಟ. ಆದರೆ ಕನ್ನಡವನ್ನು ಬಹಳಷ್ಟು ನಂತರದ ದಿನಗಳಲ್ಲಿ ಅಭ್ಯಾಸ ಮಾಡಿ ಇವತ್ತು ಕನ್ನಡಕ್ಕೆ ಒಂದು ಗ್ರಂಥಾಲಯವನ್ನು ಮಾಡಿದ್ವಿ ನಮ್ಮ ಮನೆಯಲ್ಲಿ, ಜನರಿಗೆ ಬಂದು ಓದಲಿ ಅನುಕೂಲ. ಜೊತೆಗೆ ನಾನು ಸಹ ದಿನಕ್ಕೆ ಒಂದು 5-6 ಗಂಟೆ ಯಾವುದಾದ್ರೂ ಒಂದು ಕಾಲದಲ್ಲಿ ಒಂದು ಪುಸ್ತಕವನ್ನು ಸುಧಾ ತರಂಗ ಈ ಥರ ಓದಲು ವಿದ್ಯಾರ್ಥಿಯಾಗಿ ಓದಬೇಕು ಅಂತ ಹೇಳಿ ಆಸಕ್ತಿಯಿಂದ ಮಾಡ್ತಾ ಇದ್ದೀನಿ. ಅಂದರೆ ಹೆಚ್ಚು ಮಾತಾಡೋದಾದ ಕಾರಣದ ಬಗ್ಗೆ ಸಮಯ ಇಲ್ಲ. ಯಾಕಂದ್ರೆ ಅಳವಡಿಕರ ಪ್ರಯೋಗವನ್ನು ಅಂತ ಪದೇ ಪದೇ ಹೇಳ್ತಾ ಇದ್ದರು. ಅವರ ದೂರದೃಷ್ಟಿ ಕನ್ನಡಕ್ಕೆ ಎಷ್ಟಿತ್ತೋ ಈ ಭಾಗದ ಜಲದ ವಿಚಾರದಲ್ಲೂ ಅಷ್ಟೇ ಮಹತ್ತರವಾದ ಒಂದು ದೂರದೃಷ್ಟಿ ನಿಂತ್ಕೊಂಡಂಥ ಭವಿಷ್ಯದ ದೊಡ್ಡ ನಾಯಕ, ಕೃಷ್ಣರ ಸಾಮ್ರಾಜ್ಯದಲ್ಲಿ ಒಂದು ದೊಡ್ಡ ನಾಯಕ ಭಾರತೀಯತೆ ನಲ್ವಡಿ ಕೃಷ್ಣರಾಜೋಡಿ ಆಗಿತ್ತು. ಅವರು ರಾಜ್ಯದ ನಮ್ಮ ಬಯಲುಸೀಮೆ ಬೆಂಗಳೂರಿನಿಂದ ಮೈಸೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರ ಇರುವಂತಹ ವಾಣಿವಿಲಾಸಾಗಿರತಕ್ಕಂಥ ಒಂದು ಊರಿನಲ್ಲಿ 5/5/2019 ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳಿಂದ ಟಿಪ್ಪು ಸುಲ್ತಾನ್ ರವರ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಉಚಿತವಾಗಿ ಕಪ್ ಥೆರಪಿ ಚಿಕಿತ್ಸೆ ನಡೆಸಲಾಯಿತು. ಶಿರಾನ್ ನಗರದ ಮಧುಗಿರಿ ರಸ್ತೆಯಲ್ಲಿರುವ ಹಜರತ್ ಆರಿಫ್ ಶಾ ಕಾದ್ರಿ ದರ್ಗಾ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳು ಶಿರಾ ಘಟಕದ ಕಾರ್ಯಕರ್ತರುಗಳಿಂದ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರವರ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಶಿರಾ ಜನತೆಗೆ ಉಚಿತವಾಗಿ ಕಪ್ ಥೆರಪಿ ಚಿಕಿತ್ಸೆಯನ್ನು ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಾಮಿಯಾ ಮಸೀದಿ ಮುತವಲ್ಲಿ ಚಾಂದ್ ಪಾಷಾರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶೌಕತ್ ಅಲಿ, ರಾಜ್ಯ ಅಧ್ಯಕ್ಷರಾದ ಟಿಪ್ಪು ಕುರ್ಶಿಮ್ಮಾಲಿ, ತಾಲೂಕು ಅಧ್ಯಕ್ಷರಾದ ಮುಷೀರ್ ಖುರೇಶಿ, ಉಪಾಧ್ಯಕ್ಷರಾದ ಮೊಹಮ್ಮದ್ ಇನಾಯತ್, ಕಾರ್ಯದರ್ಶಿಗಳಾದ ರಫೀಕ್ ಅಹಮದ್, ಮಾಜಿ ನಗರಸಭೆ ಸದಸ್ಯರಾದ ಜೀಶಾನ್ ಜಾಫರ್, ಏಜಾಜ್ ಬೇಕ್ ಇಕ್ಬಾಲ್ ಮತ್ತು ಕಾರ್ಯಕರ್ತರಾದ ಅಬೀಬ್ ಖಾನ್, ಬಿಲಾಲ್, ಆದಿಲ್, ರೆಹಮಾನ್ ಮುಂತಾದವರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ರೋಗಿಗಳು ಚಿಕಿತ್ಸೆ ಪಡೆದುಕೊಂಡರು. ಕಪ್ ಥೆರಪಿ ಚಿಕಿತ್ಸೆಯು ಪ್ರಾಚೀನವಾದ ವೈದ್ಯರ ಚಿಕಿತ್ಸೆಯಾಗಿದ್ದು ಸುಮಾರು 70 ರೋಗಗಳಿಗೆ ಚಿಕಿತ್ಸೆ ನೀಡಬಹುದಾಗಿದೆ. ಪ್ರಮುಖವಾಗಿ ಮಂಡಿನೋವು, ಎದೆನೋವು, ಬೆನ್ನು ನೋವು, ಚರ್ಮರೋಗ, ತಲೆಸುತ್ತು, ಸೊಂಟ ನೋವು ಮುಂತಾದವುಗಳಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಬಹುದು.
ಅಥ್ಲೆಟಿಕ್ ಆಟಗಾರರಿಗೆ ಈ ಚಿಕಿತ್ಸೆಯಿಂದ ತುಂಬಾ ಪ್ರಯೋಜನವಾಗುತ್ತದೆ. ಹೃದಯ ರೋಗ ಹಾಗೂ ಅಧಿಕ ರಕ್ತದೊತ್ತಡ ರೋಗಿಗಳು ಈ ಚಿಕಿತ್ಸೆ ತೆಗೆದುಕೊಳ್ಳಬಾರದು. ಫರಾಹಮ್ ಕಿಯಾ ಜಾ ರಹಾ ಹೈ ಟಿಪು ಸುಲ್ತಾನ್ ಕಿ ಶಖ್ಸಿಯತ್ ಸೆ ಕೌನ್ ವಾಕಿಫ್ ನಹೀ ಲೇಕಿನ್ ಉನ್ಕಿ ಯಾದ್ ಮೇ ಜೋ ಜಶ್ನ್ ಮನಾಯಾ ಜಾತಾ ಹೈ ಯಾ ಉನ್ಕೆ ನಾಮ್ ಸೆ ಜೋ ಖಿದ್ಮತ್ ಕಿ ಜಾತಿ ಹೈ ವೋ ಬಹುತ್ ಹಿ ಅಹಮ್ ಹೈ ಔರ್ ಇಸ್ ಮೌಕೆ ಪರ್ ಹಮಾರೇ ಅಲ್ಹಾಜ್ ಚಾಂದ್ ಪಾಷಾ ಸಾಹಬ್ ಅಪ್ನಿ ಮಸ್ರೂಫಿಯತ್ ಕೆ ಬಾವಜೂದ್ ಬಾನಫಸ್ ನಫೀಸ್ ಐಸೆ ಮೌಕೆ ಪರ್ ಖಿದ್ಮತ್ ಕೆ ಹಾಜಿರ್ ಹೋ ಜಾತೆ ಹೈ ಲಿಹಾಜಾ ಹಮ್ ಮೈ ತಮಾಮ್ ಕಿ ಜಾನಿಬ್ ಸೆ ಉನ್ಕಾ ಔರ್ ಖುಸೂಸನ್ ಜಿಲ್ದ್ ಕೆ ಅಮ್ರಾಜ್ ಔರ್ ಜೋ ಜೋಡೋ ಕಾ ದರ್ದ್ ಔರ್ ಜಿಸ್ಮ್ ಮೇ ಕಹೀ ಭೀ ದರ್ದ್ ಹೈ ಇನ್ ದರ್ದೋ ಕಾ ಇಲಾಜ್ ಇಸ್ ಹಿಜಾಮೆ ಕೆ ಇಸ್ ಹಿಜಾಮೆ ಮೇ ತೊ ಮೊಹತರಮ್ ದೋಸ್ತೋ ಆಜ್ ಕೆ ದಿನ ಮಾಶಾಲ್ಲಾ ಬಡಾ ಅಚ್ಛಾ ಕಾಮ್ ಹೋ ರಹಾ ಹೈ ಹಜರತ್ ಟಿಪು ಸುಲ್ತಾನ್ ಶಹೀದ್ ರಹಮತುಲ್ಲಾಹ ಅಲೈಹಿ ಕಿ ಶಹಾದತ್ ಕಾ ದಿನ ಹೈ ಶಹಾದತ್ ಕಾ ದಿನ ತೊ ಕಲ್ ಗುಜರ್ ಗಯಾ ಮಗರ್ ಶಹಾದತ್ ಕೆ ದಿನ ಕೆ ನಾಮ್ ಪರ್ ಆಜ್ ಹಿಜಾಮಾ ಕಾ ಕ್ಯಾಂಪ್ ಲಗಾಯಾ ಗಯಾ ಸಿರಾ ಶಹರ್ ಕೆ ಅಂದರ್ ಬಡಾ ಅಚ್ಛೀ ಬಾತ್ ಹೈ ಮಾಶಾಲ್ಲಾ ಟಿಪು ಸುಲ್ತಾನ್ ಶಹೀದ್ ರಹಮತುಲ್ಲಾಹ ಅಲೈಹಿ ಕೆ ಜೋ ಮಹಾವೇದಿ ಕೆ ವೋ ವೇದಿ ಕೆ ವಾಲೆ ಬಡಾ ಅಚ್ಛಾ ಕಾಮ್ ಕಿಯೇ ಇಸ್ ಬಾತ್ ಪರ್ ಮೇರಿ ಬಾತ್ ಖತಮ್ ಕರ್ತಾ ಹೂಂ ವಾಖಿರ ದುಆನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಮಾತಾಡಲಾಗ
ಶ್ರೀದೇವಿ ತಂಡ ಶಿಬಿರಕ್ಕೆ ಭೇಟಿ ನೀಡಿ ವಿವಿಧ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ನೀಡುವ ಚಿಕಿತ್ಸೆಯ ಬಗ್ಗೆ ಚಿಕಿತ್ಸಕಾರರಿಂದ ವಿವರ ಪಡೆಯಲಾಯಿತು. ಇಲ್ಲಿಂದ ಪೈನ್ ಇದೆ ಇವರಿಗೆ, ಇಲ್ಲಿವರೆಗೂ ಇದೆ. ಇದಕ್ಕೆ ನಾವು ಇದು ಇದಾಗ್ತೀವಿ. ಆ್ಯಕ್ಚುಲಿ ಇದು ಹೌದು, ಇದು ಸಯಾಟಿಕಾ ಟೈಪ್ ಪ್ರಾಬ್ಲಮ್ ಇದು. ಹಂಗಾಗಿ ಇದು ಈ ಮೂರು ಕಪ್ಪಲ್ಲಿ ಇವರಿಗೆ ಕ್ಯೂರ್ ಮಾಡ್ತೀವಿ. ಮೂರು ಕಪ್ ಹೌದು, ಮೂರನೇದ. ನನ್ನ ಹೆಸರು ಹುಸೇನ್ ಬೇಗ್ ಅಂತ. ಹುಸೇನ್ ಬೇಗ್ ಅಂತ ಏನ್ ತೊಂದ್ರೆ ಇದೆ ಸರ್? ಜಾಯಿಂಟ್ ಪೇನ್. ಜಾಯಿಂಟ್ ಪೇನ್ ಅಂದ್ರೆ ಮಂಡಿ ನೋವು ಇದೆಯಾ? ಮಂಡಿ ನೋವು. ಎಷ್ಟು ವರ್ಷ ನಿಮಗೆ? 21. 21 ಸರ್, ಹೇಳಿ ಸರ್, ಈಗ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಸರ್? ಇದಕ್ಕೆ ಇವ್ರ ಮಂಡಿ ಮೇಲಗಡೆ ಇದು ಈ ಪಾಯಿಂಟ್ಗೆ ನಾವು ಕಪ್ ಹಾಕ್ತೀವಿ. ಇದ್ರಾಗ ಈಗ ಪಂಚರು ಮಾಡಿದೀವಿ, ಈಗ ವೆಟ್ ಕಪ್ಪಿಂಗ್ ಬ್ಲಡ್ ತೆಗ್ದಿದ್ದೀವಿ. ಹೆಚ್ಚು ಕಡಿಮೆ ಈಗ ಮೂರನೇ ಡ್ರೆಸ್ ಎಲ್ಲ ಬರ್ತಾ ಇರೋದು. ಇದು ಈ ಸಲ ಲಾಸ್ಟ್, ಹೆಚ್ಚು ಕಡಿಮೆ ಲಾಸ್ಟ್ ಆಗ್ತಾ ಇದೆ. ಇದಾದ್ಮೇಲೆ ತೆಗೆದು ಬಿಡ್ತೀವಿ, ಅವ್ರು ಆರಾಮಾಗಿ ಓಡಾಡ್ಬೋದು. ಸರ್, ಇನ್ನೊಂದು ಪ್ರಶ್ನೆ, ಈಗ ನಿಮ್ ಬ್ಲಡ್ ಸಕ್ ಆಗ್ತಾ ಇರುತ್ತಲ್ಲ, ಹೌದು, ಅದು ಎಷ್ಟು ಎಂ ಎಲ್ ವರೆಗೆ ನಿಮ್ಗೆ ಪ್ರಾವಿಷನ್ ಇದೆ? ಓವರ್ ಮ್ಯಾಕ್ಸಿಮಮ್ ಅಂದ್ರೆ 500 ml ತೆಗಿಬಹುದು ಒಬ್ಬ ಮನುಷ್ಯನ. ಹೌದು, ಆದ್ರೆ ಅಷ್ಟು ತೆಗಿಯಲ್ಲ ನಾವು. ತೆಗಿಬಹುದು, ಕೆಪಾಸಿಟಿ ಇದೆ, 500 ml ಕೆಪಾಸಿಟಿ ಇದೆ, ತೆಗಿಬಹುದು, ಆದ್ರೆ ತೆಗಿಯಲ್ಲ. ಈಗ ನಾವು ಒಂದು ಸಲ ತೆಗೆದ್ರೆ ಒಬ್ಬ ಮನುಷ್ಯನಲ್ಲಿ ಜಾಸ್ತಿ ಅಂದ್ರೆ 250 ml ತೆಗಿತೀವಿ ಓವರ್ದು. ತುಂಬಾ ಜಾಸ್ತಿ ಹಂಗೆ ಬರ್ತಾ ಇದ್ರೆ ನೋಡಿ, ಇವ್ರಿಗೆ ನೆಕ್ಸ್ಟ್ ಇವ್ರಿಗಿದೆ, ಇವ್ರಿಗೆ ಯಾವಾಗಲೇ ಇದು ಎಲ್ಲಿವರೆಗೂ ವೈಟ್ ಬ್ಲಡ್ ಬರಲ್ವ, ವೈಟ್ ಬರಲ್ವ, ಅಲ್ಲಿವರೆಗೂ ನಾವು ಮಾಡ್ತಾ ಇರ್ತೀವಿ. ಸರ್, ಇವ್ರಿಗೆ ಇಲ್ಲಿ ಪೈನ್ ಇದೆ, ಈ ಕತ್ತು ಅಲ್ಲಾಡ್ಸಕ್ಕೆ ಮತ್ತೆ ಇದು ಇದ್ರಾಗೆ ಇದು ಪೈನ್ ಇದೆ. ಮತ್ತೆ ಇದು ಆಕ್ಚುಲಿ ಇದು ನಮ್ಮ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ ಸುನ್ನತ್ ಪಾಯಿಂಟ್ ಇದು. ಇದು 72 ರೋಗಗಳಿಗೆ ಪಾಯಿಂಟ್ ಇದು. ಹೌದು, ಇದ್ರಾಗಿ 72 ರೋಗಕ್ಕೆ ಟ್ರೀಟ್ಮೆಂಟ್ ಇದೆ. ಇದು ಮನುಷ್ಯ ಮೇನ್ ಆಕ್ಚುಲು ಬೇರೆ, ಇದು ಆಯುರ್ವೇದಕ್ಕೆ ಬಂದ್ರೂ ಇದು ಮೇನ್ ಪಾಯಿಂಟ್ ಇದು. ಆಯುರ್ವೇದದಲ್ಲೂ ಚಕ್ರ ಟ್ರೀಟ್ಮೆಂಟಿಗೆ ಬಂದರೆ ಇದು ಮೇನ್ ಚಕ್ರ ಇದು. ಹಂಗಾಗಿ ಇಲ್ಲಿ ಒಳ್ಳೆ ಇದಿದೆ. ಈಗ ಇವರಿಗೆ ಪೈನ್ ಇದೆ, ಇದು ಕತ್ತಲ್ಲಿ ಮತ್ತೆ ಈ ಜಾಗದಲ್ಲಿ ಪೈನ್ ಇದೆ, ಅದಕ್ಕೋಸ್ಕರ ಇಲ್ಲಿ ಹಾಕಿದೀವಿ ಸರ್. 2 ಕಪ್ ಸಾಕು? 2 ಕಪ್ ಸಾಕು. ಓಕೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಫಾರೂಕ್ ಅಂತ. ಸೈಯದ್ ಫಾರೂಕ್. ಸೈಯದ್ ಫಾರೂಕ್ ಸರ್, ಇದು ಕಪ್ ಥೆರಪಿ ಅಂತ ಎಲ್ಲಿ ಮೂಲ, ಎಲ್ಲಿಂದ ವಿದ್ಯೆ ಬಂದಿದೆ ಕಪ್ ಥೆರಪಿ? ಇದು ಈಜಿಪ್ಟ್ ಇಂದ ಬಂದಿದೆ. ಚೈನಾ ಅಂತ ಇದು 4000 ವರ್ಷ ಮುಂಚೆ ಈಜಿಪ್ಟ್ ನಲ್ಲಿ ಕಪ್ ಥೆರಪಿ ಅಂದ್ರೆ ಕಪ್ಪಲ್ಲಿ ಮಾಡ್ತಿರ್ಲಿಲ್ಲ. ಅವಾಗ ಕಪ್ ಇದು
ಕೊಂಬುಗಳಲ್ಲಿ ಹಾಕಿ ಇದು ಮಾಡಿ ಇದು ಕಪ್ಪಿಂಗ್ ಮಾಡಿ ಸ್ಟಪ್ ಮಾಡಿ ಆಮೇಲೆ ಕಪ್ಪಿಂಗ್ ಮಾಡ್ತಿದ್ರು. ಅಲ್ಲಿಂದ ಬಂದು 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 ಇಂಪ್ರೂವ್ ಆಗ್ತಾ 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 ಈಗ ಚೈನಾದವರು ಇದಕ್ಕೆ ಒಂದು ಇದು ಮಾಡಿದ್ದಾರೆ, ಕಪ್ಸು ಮತ್ತೆ ಕೊಂಪುಗಳು ಇವೆಲ್ಲ ಇದು ಮಾಡಿರೋದು ಈಸಿ ಆಗಲಿ ಅಂತ. ಈಗ ಚೈನಾ ಅದಕ್ಕೆ ಚೈನಾ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಕಾಯಿಲೆಗೆ ಬರುತ್ತೆ ಕಪ್ ಜಾಸ್ತಿ ವಾಸಿಯಾಗಿರೋದು ಯಾವ ಕಾಯಿಲೆ? ಕಪ್ ಥೆರಪಿನಲ್ಲಿ ಇದು ಜಾಯಿಂಟ್ ಪೈನ್ಸು ಮತ್ತೆ ಬಾಡಿ ಪೈನು ಇದು ಆಮೇಲೆ ಮೈಗ್ರೈನು ಸಯಾಟಿಕ ನೆಕ್ಸ್ಟ್ ಬಂದು ಅರ್ಧ ತಲೆ ನೋವು ಬ್ರೈನು ಮತ್ತೆ ಕೂದಲು ಉದುರೋದು ಇವಕ್ಕೆಲ್ಲ ಒಳ್ಳೆ ಇದೆ ಟ್ರೀಟ್ಮೆಂಟ್. ಚರ್ಮ ರೋಗ ಇದು ಮೇನ್ ಚರ್ಮದಲ್ಲಿ ಜಾಸ್ತಿ ಕ್ಯೂರ್ ಮಾಡುತ್ತೆ, ತುಂಬ ಒಳ್ಳೆಯ ಇದು ಟ್ರೀಟ್ಮೆಂಟ್. ಸರ್ ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಡ್ರೈ? ಸರ್ ಇದ್ರಾಗೆ ಒಂದು ಮೂರು ಥೆರಪಿ ಇದೆ, ಕಪ್ ಥೆರಪಿನಲ್ಲಿ ಮೂರು ಥೆರಪಿ ಇದೆ. ಒಂದು ಡ್ರೈ ಕಪ್ ಥೆರಪಿ, ಇನ್ನೊಂದು ಮಸಾಜ್ ಥೆರಪಿ, ಇನ್ನೊಂದು ಕಟ್ ಇದು ಮಾಡೋದು. ಈಗ ನಾವು ಮಾಡ್ತಿರೋದು ಇದು ವೆಟ್ ಕಪ್ಪಿಂಗ್, ವೆಟ್ ಕಪ್ಪಿಂಗ್ ಇದ್ರಾಗೆ ಕಟ್ ಮಾಡ್ತಾರೆ. ಇದು ಆಕ್ಚುಲಿ ಸುನ್ನತ್, ಇದು ಹಜರತ್ ಮೊಹಮ್ಮದ್ ಸಲ್ಲಲ್ಲಾ ಅಲೈಹಿ ವಸಲ್ಲಂ ಅವ್ರದ ಸುನ್ನತ್ ಇದು. ಅವರು ಏನು ಥೆರಪಿ ಅವರು ಇದು ಬರೋ ಕಪ್ಪಿಂಗ್ ಮಾಡಿಲ್ಲ, ಅದು ಕಪ್ ಕಟ್ ಮಾಡಿ ಆಮೇಲೆ ಇದು ಮಾಡಿದ್ದಾರೆ. ಬ್ಲಡ್ ಹೊರಗಡೆ ಬಂದ ಮೇಲೆ ಅದರಾಗೆ ಟಾಕ್ಸಿನ್ಸ್ ಇರ್ತವೆ, ಬ್ಲಡ್ನಲ್ಲಿ ಟಾಕ್ಸಿನ್ಸ್ ಇರ್ತವೆ, ಅದೇ ಮೇನು ಮೂಲ. ಆ ಟಾಕ್ಸಿನ್ ತೆಗೆದು ಬಿಟ್ಟರೆ ಎಲ್ಲದು ಕ್ಲಿಯರ್ ಆಗುತ್ತೆ. ಇದು ಟಾಕ್ಸಿನ್ ತೆಗಿಯೋಕ್ಕೆ ಇದು ಮಾಡ್ತಾ ಇರುತ್ತೆ ಕಪ್ಪಿಂಗ್. ಸರ್ ಯಾವ ಕಾಯಿಲೆ ಅವರು ಈ ಟ್ರೀಟ್ಮೆಂಟ್ ತಗೋಬಾರ್ದಂತ? ಯಾರು ಈ ಹೈಪರ್ ಟೆನ್ಷನ್ ಹಾರ್ಟ್ ಪ್ರಾಬ್ಲಮ್ಸ್ ಇದೆ, ಅದು ಅವರು ಅದಕ್ಕೆ ಇದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ, ರಕ್ತ ಇದು ಮಾಡಕ್ಕೆ, ಬ್ಲಡ್ ತೆಳು ಮಾಡಕ್ಕೆ. ಅವರು ಇದು ಟ್ರೀಟ್ಮೆಂಟ್ ಮಾಡಿಸ್ಬಾರ್ದು. ನೆಕ್ಸ್ಟ್ ಬಂದು ಈ ಬ್ಲಡ್ ಶುಗರ್ ಇದೆಯಲ್ಲ, ಅವ್ರದ್ದು ಶುಗರ್ ಲೆವೆಲ್ ಹೈ ಇದ್ದಾಗ ಅವರು ಮಾಡಿಸ್ಬಾರ್ದು. ಶುಗರ್ ಲೆವೆಲ್ ನಾರ್ಮಲ್ ಇದ್ದಾಗ ಅವರು ಮಾಡಿಸಿದ್ರೆ ಪ್ರಾಬ್ಲಮ್ ಇಲ್ಲ, ಆದರೆ ಶುಗರ್ ಲೆವೆಲ್ ಹೈ ಇದ್ದವರು ಮಾಡ್ಸಂಗಿಲ್ಲ, ಮತ್ತೆ ಹೈ ಬಿ ಪಿ ಇರೋರು ಅವರು ಮಾಡ್ಸಂಗಿಲ್ಲ. ಹೈ ಬಿ ಪಿ ಅವರು ನಾರ್ಮಲ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಬಿ ಪಿ ಲೆವೆಲ್ ನಾರ್ಮಲ್ ಆಗುತ್ತೆ, ನಾರ್ಮಲ್ ಆದ್ಮೇಲೆ ಮಾಡಿಸ್ಕೊಬೇಕು. ಸರ್ ಕೆಲವು ಹುಳಗಳು ಸಟ್ ಮಾಡ್ತಾರಂತಲ್ಲ, ಸರ್ ಅದು ಇದು ಒಂದೇ ತರ ಥೆರಪಿನೇ, ಆದ್ರೆ ಅದು ಹುಳದಿಂದ ಮಾಡ್ತಾರೆ. ಅದು ಹುಳ ಕಚ್ಚಿಬಿಟ್ಟು ಅವ್ರ ಬ್ಲಡ್ ತೆಗೆದು ಬಿಡುತ್ತೆ, ಬ್ಲಡ್ ಚೆಕ್ ಮಾಡೋದು, ಅದು ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅಲ್ಲೇ ಕಚ್ಚುತ್ತೆ, ಅಲ್ಲಿಂದ ಬ್ಲಡ್ ತೆಗೆದು ಬಿಟ್ಟ ಮೇಲೆ ಅದು ಹೊರಟೋಗುತ್ತೆ. ಅದು ಅದನ್ನು ಒಂದು ಇದೆ, ಈ ಥರ ಈ ಟೈಪ್ ಥೆರಪಿನೇ ಇದು. ಓಲ್ಡ್ ಪ್ರೊಸೀಜರ್ ಇಲ್ಲ, ಈಗ ಈಗಲೂ ನಡೀತಾ ಇದೆ, ರನ್ನಿಂಗ್ ಇದೆ ಪ್ರೊಸೀಜರ್ ರನ್ನಿಂಗ್ ಇದೆ. ಆದರೆ ಇದು ಕಪ್ ಥೆರಪಿ ಇದೆಯಲ್ಲ, ಈ ಕಪ್ ಥೆರಪಿನಲ್ಲಿ ನಾವು ಯಾವ ಬೇಗ ಈಗ ಹುಳ ಹುಡ್ಕಕ್ಕಾಗಲ್ಲ, ಆದರೆ ಇದು ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ಇದಕ್ಕೆ ಫೆಸಿಲಿಟಿ ಇದೆ. ಸರ್ ಅಥ್ಲೆಟಿಕ್ಸ್ ಜಾಸ್ತಿ ಈ ಥೆರಪಿ ಕಪ್ ಥೆರಪಿಗೆ ಹೋಗ್ತಾರಂತಲ್ಲ, ಯಾಕೆ ಅಂತ? ಸರ್ ಅಥ್ಲೆಟಿಕ್ಸು ಜಾಸ್ತಿ ಈ ಕಪ್ ಥೆರಪಿಗೆ ಏನಕ್ಕೆ ಹೋಗ್ತಾರೆ ಅಂದರೆ, ಅವರ ನರಗಳು ಇದೆ ಅಲ್ಲ, ನರಗಳು ಮತ್ತು ಅವರು ಓಡಾಟಕ್ಕೆ ಇದಕ್ಕೆ ಒಳ್ಳೆ ಇದು ಮಾಡುತ್ತಿದ್ದು ಅದಕ್ಕೋಸ್ಕರ. ಮತ್ತು ಪೈನ್ಸು ಫಾಸ್ಟ್ ರಿಲೀಫ್ ಮಾಡುತ್ತೆ, ಯಾವುದೇ ಪೈನ್ ಇದ್ರೆ ಯಾರಾದರೂ ಕಾಲು ನೋವಿಗೆ ಬಂದರೆ ಅವ್ರಿಗೆ ಫಾಸ್ಟ್ ರಿಲೀಫ್ ಸಿಗುತ್ತೆ, ಯಾರೋ ತಲೆನೋವಿಗೆ ಬಂದರೆ ಅದು 10 ನಿಮಿಷದಲ್ಲಿ ಅವ್ರಿಗೆ ರಿಲೀಫ್ ಸಿಗ್ಬಿಡುತ್ತೆ, ಮತ್ತೆ ನೆಕ್ಸ್ಟ್ ಕ್ಯೂರ್ ಆಗುತ್ತೆ ಅದು, ಆದರೆ ರಿಲೀಫ್ ಫಾಸ್ಟ್ ಸಿಗುತ್ತೆ. ಸರ್ ಈಗ ಇದು ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ಸ್ ಇದೆ ಸರ್ ಈ ಕೆಪ್ ಥೆರಪಿ? ಬೇರೆ ಯಾರು ಇವಾಗ ನೋಡಿದ್ರು ಪ್ರೋಗ್ರಾಮ್ ಅದ್ರ ಬಗ್ಗೆ ಮಾಡಿಸ್ಕೋಬೇಕು ಅಂತ, ಎಲ್ಲಿ ಮಾಡಿಸ್ಕೋಬೇಕು, ವೆಚ್ಚ ಎಷ್ಟಾಗ್ಬೋದು ಅದ್ರ ಬಗ್ಗೆ? ಸರ್ ಚಿಕಿತ್ಸಾ ವೆಚ್ಚ ಸರ್ ಈಗ ಮೈಸೂರು ಮಾಡಿಸಿದ್ರೆ ಒಂದು ಕಪ್ಪಿಗೆ 200 ರೂಪಾಯಿ ಮಾಡ್ತಾರೆ, ಬೆಂಗಳೂರು ಮಾಡಿಸಿದ್ರೆ ಇನ್ನೊಂದು 200 ರೂಪಾಯಿ 250 ಅವ್ರ ಫೆಸಿಲಿಟಿ ಥರ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಒಳಗಡೆ ಒಂದು ಆಫೀಸ್ ಮಾಡಿದ್ದಾರೆ, ಒಂದು ಹಾಸ್ಪಿಟ್ಲು ಮಾಡಿದ್ದಾರೆ, ಅದಕ್ಕೆ ಎ ಸಿ ಎಲ್ಲ ಇರುತ್ತೆ. ಅವರು ಒಂದೊಂದು ಕಪ್ಪಿಗೆ 250 ರೂಪಾಯಿ ಮಾಡ್ತಾರೆ. ಈಗ ಬೇರೆ ಕಡೆ ಅವರು ಬೇರೆ ಮಾಡೋರು ಒಬ್ಬೊಬ್ಬರು 150 ಮಾಡ್ತಾರೆ, ಒಂದು 200 ಮಾಡ್ತಾರೆ. ಮೈಸೂರಲ್ಲಿದೆ, ಬೆಂಗಳೂರಲ್ಲಿದೆ, ತುಮಕೂರಲ್ಲಿದೆ, ಎಲ್ಲ ಕಡೆನೂ ಇದೆ. ಇದೀಗ ಮೊದಲು ಇರಲಿಲ್ಲ ಇದು, ಈ ಟ್ರೀಟ್ಮೆಂಟು ಯಾರಿಗೂ ಇದು ಮರೆತೋಗಿದ್ರು ಎಲ್ಲರೂ. ಈಗ ಮತ್ತೆ ಮತ್ತೆ ಬಂದು ತಿರುಗಾ ಈ ಟ್ರೀಟ್ಮೆಂಟು ಯಾರೋ ಒಬ್ಬರು ಶುರು ಮಾಡಿದ್ರು ಅವ್ರಿಗೆ ಈಸಿ ಆಯಿತು, ಅಲ್ಲಿಂದ ಅವರು ಶುರು ಮಾಡಿದ್ರು. ಈಗ ಎಲ್ಲ ಕಡೆ ಇದೆ, ತುಮಕೂರಲ್ಲೂ ಇದೆ, ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ,
ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಟ್ರೀಟ್ಮೆಂಟ್ ಇದೆ. ಸರ್, ಇದು ಯಾವ್ಯಾವ ಕಾಯಿಲೆಗೆ ಎಷ್ಟೆಷ್ಟು ಕಪ್ಸು, ಎಲ್ಲೆಲ್ಲಿ ಪಾಯಿಂಟ್ಸ್ ಅದೆಲ್ಲ, ಈ ವಿದ್ಯೆನೆಲ್ಲ ಹೇಗೆ ಸ್ಟಡಿ ಮಾಡೋದು, ಹೇಗೆ ಅದಕ್ಕೇನಾದ್ರು ಒಂದು ಸ್ಕೂಲ್ ಇದೆಯಾ, ಹೇಗೆ ಸರ್? ಇದಕ್ಕೆ ಒಂದು ಟ್ರೈನಿಂಗ್ ಇದೆ, ಟ್ರೈನಿಂಗ್ ಸೆಂಟರ್ ಇದೆ, ಅದು ಬೆಂಗಳೂರಲ್ಲಿ ಇದೆ, ಬೆಂಗಳೂರಲ್ಲಿ ಜಯನಗರದಲ್ಲಿ ಇದೆ. ಆ ಟ್ರೈನಿಂಗ್ ಸೆಂಟ್ರಲ್ಲಿ ಈ ಟ್ರೀಟ್ಮೆಂಟು ಏನು ಎಷ್ಟು ಮಾಡ್ತಾರೆ, ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಕಪ್ ಹಾಕ್ಬೇಕು, ಎಷ್ಟು ಕಪ್ ಹಾಕ್ಬೇಕು, ಎಷ್ಟು ಬ್ಲಡ್ ತೆಗಿಬೇಕು, ಎಲ್ಲ ಟೋಟಲು ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ. ಈಗ ಮೊದಲು ಈ ಟ್ರೈನಿಂಗ್ ಸೆಂಟ್ರ್ಗಳು ಇರಲಿಲ್ಲ, ಯಾರ್ಯಾರು ಡಾಕ್ಟ್ರುಗಳು ಹಳೆ ವೈದ್ಯರು ಇದ್ದಾರೆ ಅವ್ರ ಹತ್ರ ಕಲ್ತ್ಕೊಂಡು ವಿದ್ಯೆ ಮಾಡ್ತಾ ಇದ್ರು. ಈಗ ಏನಾದ್ರೆ ಇದಕ್ಕೆ ಒಂದು ಟ್ರೈನಿಂಗ್ ಸೆಂಟ್ರ್ಗಳಿದೆ, ಮತ್ತೆ ಇದು ಏನಂತರ ಅದು ಎಲ್ಲ ಟ್ರೈನಿಂಗ್ ಸೆಂಟ್ರ್ಗಳು ಅಲ್ಲಲ್ಲಿ ಇದಾವೆ. ಈಗ ಸರ್ಟಿಫಿಕೇಟ್ಸ್ ಎಲ್ಲ ಸಿಗ್ತಾ ಇದಾವೆ ಈಗ ಇದಕ್ಕೋಸ್ಕರ. ಯಾರು ಸಿಗುತ್ತೋ ಅವರು ಆಯುರ್ವೇದಿಕ್, ಅದು ಹಳೇದೇ ಟ್ರೀಟ್ಮೆಂಟ್, ಅವೆಲ್ಲ ಈಗಲೂ ಎಲ್ಲರಿಗೂ ಗೊತ್ತಿದೆ. ಈ ಕಪ್ ಥೆರಪಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಏನು ಕಾರಣ ಇದು? ಆ್ಯಕ್ಚುಲ್ಲು 4,000 ವರ್ಷ ಮುಂಚೆ ಶುರು ಆಗಿದ್ದಾಗ ಈ ಬ್ರಿಟಿಷ್ನವ್ರು ಏನು ಮಾಡಿದ್ರು, ಈ ಥೆರಪಿನಲ್ಲಿ ಇದು ಇದಿದೆ, ಈ ಬ್ಲಡ್ ತೆಗಿತಾರೆ, ಇದೇನೇನೋ ಮಾಡ್ತಾರೆ, ಇದು ಬೇಡ ಟ್ರೀಟ್ಮೆಂಟು ಅಂತ ನಿಲ್ಲಿಸ್ಬಿಟ್ಟಿದ್ರು. ತಿರ್ಗಾ ಈಗ ಬ್ರಿಟಿಷ್ನವರೇನೆ ಇದು ಟ್ರೀಟ್ಮೆಂಟ್ಗೋಸ್ಕರ ಇದು ಮಾಡಿದೆ, ಹಾಗಾಗಿ ಈಗ ಶುರು ಆಗಿದೆ ಎಲ್ಲ ಕಡೆ. ಈಗ ಟ್ರೀಟ್ಮೆಂಟ್ ತಗೊಂಡಿರೋ ಫೀಡ್ಬ್ಯಾಕ್ ಏನಾದ್ರು ಸರ್? ತುಂಬಾ ಒಳ್ಳೆ ಫೀಡ್ಬ್ಯಾಕ್ಸ್ ಇದಾವೆ, ಎಲ್ಲ ರೋಗಗಳಿಗೂ ಫೀಡ್ಬ್ಯಾಕ್ ಇದೆ. ಈಗ ಎಷ್ಟು ಜನ ಹೆಚ್ಚು ಕಡಿಮೆ ಒಂದು ಸಿರಾದಲ್ಲಿ ಒಂದೂವರೆ ಎರಡು ವರ್ಷದಿಂದ ಬರ್ತಾ ಇದ್ದೀನಿ, ಎಲ್ಲಾರ್ದು ಒಳ್ಳೆ ಫೀಡ್ಬ್ಯಾಕ್ ಇದೆ. ಯಾರು ಒಂದ್ಸಲ ಬರ್ತಾರೋ ಅವರು ಒಳ್ಳೆ ರಿಪ್ಲೈ ಮಾಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಬೇರೆ ಇದು ಎಲ್ಲರೂ ಬಂದು. ಸರ್, ಇದ್ರಾಗ ಏನು ಡಿಸ್ಅಡ್ವಾಂಟೇಜ್ ಇಲ್ಲ ಸರ್, ಯಾವುದೇ ತರಹದ ಡಿಸ್ಅಡ್ವಾಂಟೇಜ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇದು ಮಾತ್ರ ಒಂದು ಬ್ಲಡ್ ಶುಗರ್ನವರು ಮತ್ತೆ ಹಾರ್ಟ್ನವರು ಮಾಡಿಸ್ಕೊಂಡ್ರಾಗ ಅವರಿಗೆ ಪ್ರಾಬ್ಲಮ್ ಇದೆ, ಅಷ್ಟು ಬಿಟ್ಟರೆ ಇನ್ಯಾರಿಗೂ ಪ್ರಾಬ್ಲಮ್ಸ್ ಇಲ್ಲ. ಇದ್ರಾಗೆ ತಲೆ ಸುತ್ತು ಬರುತ್ತೆ, ಅದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮಾಡಿಸಿದಾಗ ಮತ್ತೆ ಮಾಡಿಸ್ತಾ ಇದ್ರೆ ಅವರಿಗೆ ಏನು ಪ್ರಾಬ್ಲಮ್ ಬರಲ್ಲ. ಯಾವ ಸರ್ ನಿಮ್ದು? ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂತಿದ್ದಾರೆ? 3 ತಿಂಗಳಿಗೂ ಒಂದ್ಸಲ ಇತ್ತು. ಏನ್ ಕಾಲು ನೋವು? ಸೊಂಟ. ಈಗೇನ್ ಅನ್ಸುತ್ತೆ ಟ್ರೀಟ್ಮೆಂಟ್? ಚೆನ್ನಾಗಿದೆ. ಈ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಾರೆ ಯಾರು? ಫಸ್ಟ್ ಇದು ತಗೋಬೇಕು, ಈ ತರ ಟ್ರೀಟ್ಮೆಂಟ್ ಇದೆ? ಅಲ್ಲಿ ಬೆಂಗಳೂರಿನಾಗೆ ಹೋಗಿದ್ದೆ, ಅಲ್ಲಿ ಪೇಪರ್ನಾಗೆ ಕೊಡ್ತಾರಲ್ಲ ಸಾಲ, ಅದು ಡಾಕ್ಟರ್ ಸಿರಾಜ್ ಅದು ಬೇರೆಯವರು, ಅಲ್ಲಿ ಪೇಪರ್ ನೋಡಿ ನಾವು ಬೆಂಗಳೂರು ಫಸ್ಟು ಮಾಡಿದ್ದು ರಸದ ಶಿವಾಜಿನಗರ ಹತ್ರ. ಅಲ್ಲಿಂದ ತಿರ್ಗಾ ತುಮಕೂರಿನಾಗೆ ಅದು ಕೋರಗೆರೆದು ಇದೆ, ದಾದಾ ಅವರು ಮಾಡ್ತಾರೆ ಮೇಲೆ ಮಸೀದ್ ಮೇಲೆ ತುಮಕೂರು ಸಲ್ಲಿ ಮಾಡಿ. ಇಲ್ಲಿ 3 ಸಲ ಇವರು ರಫಿ ಹೋಗಿರು ಫಾರು 5 ಸಲ ಮಾಡಿ. ನಾನು ಎವ್ರಿ 3 ಮಂತ್ಸ್ 3 ತಿಂಗಳು ಬಂದ್ಸರಿ ಮಾಡ್ತಾರೆ. 3 ವರ್ಷ ಮಾಡ್ಸ್ಕೊಂಡು 3 ವರ್ಷ ಮಂಡಿ ನೋವು ಎಲ್ಲ ಕಡಿಮೆ ಆಗಿದೆ? ಐತೆ, ಕಮ್ಮಿ ಆದ್ವು ಎಲ್ಲ ರಕ್ತ, ಹಳೆಯ ರಕ್ತ ಹೋಗುತ್ತೆ, ಹೊಸ ರಕ್ತ ಬರುತ್ತೆ. ಏನಿಲ್ಲ, ನೋವು ಆಗ್ತಿದೆ ಅಷ್ಟೇ. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ರಾಜ್ಯಾಧ್ಯಕ್ಷ. ನಾನು ಸರ್, ಇದು ಕಪ್ ಥೆರಪಿ ಸರ್, ಇದು ತುಂಬ ಕಡೆ ನಾನು ಮೈಸೂರಿಗೆ ಹೋಗ್ತಿರ್ತೀನಲ್ಲ, ಮೈಸೂರಿನಲ್ಲಿ ಸಹ ತುಂಬ ಕಡೆ ನನ್ನ ಸ್ನೇಹಿತರು ಭಾಳಷ್ಟು ಜನ ತೆಗೆದುಕೊಂಡು ಅದರಿಂದ ಉಪಯೋಗ ತಗೊಂಡಿದೆ. ಈ ಬಾಡಿ ಪೇನ್ ಕಡಿಮೆ ಆಗುತ್ತೆ, ಅಲ್ಲಿ ಮಣಿಕಾಲು ನೋವು, ಮೈಯಲ್ಲಿ ಇರ್ತಕ್ಕಂಥ ಕೆಲವು ಕೆಟ್ಟ ಬ್ಯಾಕ್ಟೀರಿಯಸ್ ಏನೋ ಅದರಲ್ಲಿ ಬಂದು ಅದರಲ್ಲಿ ಶೇಖರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರು ಡಾಕ್ಟರ್ ಸಹ ಮಾಡಿಸಿದಾರಲ್ಲಿ ಮೈಸೂರಿನಲ್ಲಿ. ಅವ್ರ ಹತ್ರ ನಾನು ಮಾಹಿತಿ ಹೋದಾಗ ಸುಮಾರು ಒಂದು 6-7 ವರ್ಷದಿಂದ ಪ್ರತಿ ವರ್ಷ ಹೋಗ್ತೀನಿ ನಾನು ಅಲ್ಲಿ, ಹೋದಾಗ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವೇನು ಮಾಡಿದ್ವಿ ಅಂದರೆ, ಟಿಪ್ಪು ಸುಲ್ತಾನ್ರವರ ಹುತಾತ್ಮರಾಗಿರ್ತಕ್ಕಂಥ ದಿನ, ಈ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೋಸ್ಕರ ರಕ್ತ ಕೊಟ್ಟಿರ್ತಕ್ಕಂಥ ದಿನ, ಅವತ್ತು ನಾವು ಇಡೀ ರಾಜ್ಯಾದ್ಯಂತ ಬ್ಲಡ್ ಕ್ಯಾಂಪು, ಅದನ್ನು ಅದಾದಂಥ ಹೆಲ್ತ್ ಕ್ಯಾಂಪು, ಅದಾದಮೇಲೆ ಈ ಥರ ಇದೊಂದು ಮಾಡ್ತಿದ್ರಲ್ಲ ಸಿರಾದಲ್ಲಿ, ಇದನ್ನು ಇಜಾಮ್ ಅಂತ ಹೇಳಿಬಿಟ್ಟು ಇದು ಬಹಳಷ್ಟು ಕಡೆ ಯಶಸ್ವಿ ಆಗಿದೆ. ಈಗ ನಾನು ಇದನ್ನು ಉತ್ತರ ಕರ್ನಾಟಕಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡಬೇಕಂತ ನಾನು ಒಂದು ನಮ್ಮ ವೇದಿಕೆ ಮುಖಾಂತರ ನಾನೊಂದು ದೊಡ್ಡದ ಒಂದು ಪ್ಲಾನ್ ಮಾಡಿದ್ದೀನಿ. ಏಕೆಂದರೆ ಆ ಕಡೆನೇ ತುಂಬ ಜನ ಕೇಳ್ತಿದ್ದಾರೆ, ಏಕೆಂದರೆ ಅವರು ಬೆಂಗಳೂರಿಗೆ ಹೋದಾಗ ಮತ್ತು ಶ್ರೀರಂಗಪಟ್ಟಣಕ್ಕೆ ಹೋದಾಗ ಮತ್ತು ಮೈಸೂರಿಗೆ ಹೋದಾಗ ಎಲ್ಲ ಜನಗಳು ಮಾತಾಡೋದು ನೋಡಿ ಅದರಿಂದ ಉಪಯೋಗ ಪಡೆದಿರೋದು ನೋಡಿ ಅದನ್ನು ಇದನ್ನು ನಾನು ಉತ್ತರ ಕರ್ನಾಟಕಕ್ಕೆ ನಾನು ಅದನ್ನು ಆ ಕಡೆ ಇಂಟ್ರೊಡ್ಯೂಸ್ ಮಾಡಬೇಕಂತ ನಾನು ಮಾಡಿದ್ದೀನಿ.
ಸರ್, ರಾಜ್ಯಾದ್ಯಂತ ಎಷ್ಟು ಕಡೆ ನೀವು ಈ ಕ್ಯಾಂಪ್ ಮಾಡಿದ್ದೀರಾ ಸರ್? ಈ ಕಪ್ ಥೆರಪಿ ಕ್ಯಾಂಪ್ ಎಷ್ಟು ಕಡೆ ಮಾಡಿದ್ದೀರಾ? ಕಪ್ಪು ಮೈಸೂರು ಜಿಲ್ಲೆ ಪೂರ್ತಿ ಆಗಿದೆ. ಶಿರಾದಲ್ಲಿ ಮೊದಲೇ, ತುಮಕೂರು ಜಿಲ್ಲೆಗೆ ಇದೇನೆ? ತುಮಕೂರು ಜಿಲ್ಲೆಗೆ ಇದೆ ಮೊದಲೇ ಬಾರಿ ನಮ್ಮ ವೇದಿಕೆಯಿಂದ ಮಾಡ್ತಿರೋದು. ಮತ್ತೆ ಬೆಂಗಳೂರಿನಲ್ಲಿ ಇದೆಯಲ್ಲ ಹೆಬ್ಬಾಳು, ಆರ್ ಟಿ ನಗರ್ ಆ ಕಡೆ ಎಲ್ಲ ಕೆಲವು ಕಡೆ ನಮ್ಮ ವೇದಿಕೆ ಮುಖಾಂತರ ಮಾಡಿದ್ದಾರೆ. ಮತ್ತು ಬ್ಲಡ್ ಕ್ಯಾಂಪ್ ಅತಿ ಹೆಚ್ಚಾಗಿ ನಾನು ಫಸ್ಟ್ ಇದು ಪ್ರಾರಂಭ ಮಾಡಿ 12 ವರ್ಷ ಆಯಿತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತ್ ರೆಡ್ ಕ್ರಾಸಿಗೆ ಅತಿ ಹೆಚ್ಚು ನಮ್ಮ ವೇದಿಕೆಯಿಂದ ನಾವು 10 ಬ್ಲಡ್ ಡೊನೇಟ್ ಮಾಡ್ತೀವಿ. ಯಾವುದೇ ಒಂದು ಜಾತಿ ಭೇದ ಇಲ್ಲ ಈ ವೇದಿಕೆಯಲ್ಲಿ. ಎಲ್ಲ ವರ್ಗದ ಜನಾಂಗ ಇದ್ದಾರೆ, ಎಲ್ಲ ವರ್ಗದವರು ಸಹ ಬ್ಲಡ್ ಕೊಟ್ಟು ಸಹಕಾರ ಮಾಡ್ತಿದ್ದಾರೆ. ಆದ್ದರಿಂದ ನಾನು ಇವತ್ತು ಈ ಶಿರಾದಲ್ಲಿ ಇದೊಂದು ಅತ್ಯುತ್ತಮವಾದ ಒಂದು ಟ್ರೀಟ್ಮೆಂಟ್ ಇದು. ಇದು ಎಲ್ಲರೂ ಉಪಯೋಗ ತಗೋಬೇಕು. ನಾನು ಹೇಳ್ತೀನಿ ನನ್ನ ಜಿಲ್ಲಾಧ್ಯಕ್ಷರಿಗೆ, ದಯವಿಟ್ಟು ಎಲ್ಲ ಬೇರೆ ಮನೆ ಮನೆಗೆ ಹೋಗಿ ಅದನ್ನು ಹೇಳಿ. ಯಾಕಂದರೆ ಇದು ನಮ್ಮ ಬರೇ ಮುಸಲ್ಮಾನರ ಕಾರ್ಯಕ್ರಮ ಆಗಬಾರ್ದು. ಇದು ಮುಸಲ್ಮಾನರ ಕಾರ್ಯಕ್ರಮ ಆಗಬಾರ್ದು. ಇದು ಇದರ ಉಪಯೋಗ ಎಲ್ಲ ಜಾತಿ ವರ್ಗದ ಜನಾಂಗಗಳಿಗೆ ತಲುಪವಾಗಿ. ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಮುಷರ್ಕಿ ರಶಿ ಇದ್ದಾರೆ, ಇನಾಯತ್ ಇದ್ದಾರೆ, ಬೇಕಾದಷ್ಟು ಜನ ರಫಿ ಅಂತ ಇದ್ದಾರೆ ಅವರು. ಈಗ ಅವ್ರಿಗೆ ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿ ಈಗ ಅನೌನ್ಸ್ ಮಾಡ್ತಿದ್ದೀನಿ, ಲೆಟರ್ ತಂದಿದ್ದೀನಿ. ಈ ಥರ ಆಕ್ಟಿವಿಟೀಸ್ ಮಾಡ್ತಿರ್ಬೇಕು ಪ್ರತಿ ಏನಾದರೂ ಒಂದು ಈ ಸಂಘದಿಂದ ಒಳ್ಳೆ ಕೆಲಸ ಸಮಾಜ ಸೇವೆ ಮಾಡೋದ್ರ ಮೂಲಕ ಒಳ್ಳೆ ಕೆಲಸ ಮಾಡಬೇಕಂತ ನಾನು. ಸರ್, ಈಗ ನಿಮಗೆ ಈ ಸಿ ಟಿ ವಿ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಇಲ್ಲಿ ಮುಸ್ಲಿಮ್ಸ್ ಏರಿಯಾದಲ್ಲಿ ಜಾಸ್ತಿ ಸ್ವಚ್ಛತೆ ಗಮನ ಕೊಡ್ತಾ ಇಲ್ಲ. ಈ ಕೆರೆ ಏರಿಯಾದಾಗ ಎಲ್ಲ ಗಲೀಜು ಮಾಡ್ತಾರೆ, ಎಲ್ಲಂದ್ರಲ್ಲೇ ಸುರಿತಾರೆ. ಇದರಿಂದ ಮೊನ್ನೆ ನಾನು ಕ್ಷಯ ರೋಗ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂಕಿಅಂಶ ತೊಗೊಂಡಾಗ ಇಲ್ಲಿ ಕ್ಷಯ ರೋಗ ಇಲ್ಲಿ ಜಾಸ್ತಿ ಹರಡ್ತಾ ಇದೆ ಅನ್ನೋ ಮಾಹಿತಿ ಬಂತು. ಅಂದರೆ ಜಾಸ್ತಿ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ ಅಂದರೆ ಸ್ವಚ್ಛತೆಯೇ ಭಾಳ ಇಂಪಾರ್ಟೆಂಟು. ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯಾಕೆ ಮಾಡಬಾರ್ದು? ಅದು ಮಾಡಬೇಕು. ಮೊನ್ನೆ ತಾನೇ ಚನ್ನಗಿರಿಯಲ್ಲಿ ಮಾಡಿದ್ದೀವಿ ನಾವು ಸ್ವಚ್ಛತೆ ಕಾರ್ಯಕ್ರಮ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ರು. ಆಮೇಲೆ ಹಾವೇರಿ ಜಿಲ್ಲೆಯಲ್ಲಿ ಒಂದು 3-4 ಕಡೆ ಮಾಡಿದ್ದಾರೆ. ಇದನ್ನು ಸಹ ಇಲ್ಲಿನೂ ಸಹ ನಾನು ಹೇಳಬೇಕಂತ ಇದ್ದೆ ಅದನ್ನು ನಾನು. ಯಾಕಂದರೆ ಮೊದಲು ಸ್ವಚ್ಛತೆ ನಮ್ಗೆ ಇಂಪಾರ್ಟೆಂಟು. ನೀರಾಗಿರ್ಬಾರ್ದು, ಗಾಳಿ, ವಾತಾವರಣ, ಕೆರೆ, ದೊಡ್ಡ ಕೆರೆ ಕುಡಿಯೋ ನೀರು ಸಪ್ಲೈ ಮಾಡೋದು ಇಡೀ ಸಿರಾಕ್ತೇನೆ. ಅಲ್ಲೇ ಎಲ್ಲ ಕೋಳಿದು ಅದು ಎಲ್ಲ ತಂದು ಹಾಕ್ತಾ ಇರ್ತಾರೆ, ಅದು ಮತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ, ಮತ್ತೆ ಎಲ್ಲ ಗಲೀಜಾಗುತ್ತೆ. ಇದನ್ನೆಲ್ಲ ವಿಲೇವಾರಿಗೆ ನಮ್ಮ ನಗರಸಭೆಯಿಂದ ಏನು ಬೇಕು ಅದನ್ನು ಎಲ್ಲ ಸದಸ್ಯರುಗಳೆಲ್ಲ ಕೂತ್ಕೊಂಡು ಅದನ್ನು ಪ್ರಾಪರ್ ವಿಲೇವಾರಿ ಮಾಡಿಸಿ ಆದಷ್ಟು ಸ್ವಚ್ಛತೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ. ಇಲ್ಲ ಅಂದ್ರೆ ಏನಾಗುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ, ಒಬ್ರಿಗೆ ಒಬ್ರಿಗೆ ಕಾಯಿಲೆ ಹರಡ್ತಾ ಇರುತ್ತೆ, ಇದೆಲ್ಲ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಇಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಈ ಭಾಗದ ನಗರದ ನಗರಸಭೆ ಸದಸ್ಯರು ಇರಬೇಕು, ಇರ್ಬೋದು, ಸುಮಾರು ಎಷ್ಟು ಜನ ಇದಾರೆ ಗೊತ್ತಿಲ್ಲ, ಅವರೇ ಅವರನ್ನ ಒಂದ್ ಕಡೆ ಸಭೆ ಕರೆದು ಅವ್ರ ಮುಖಾಂತರ ನಗರಸಭೆಯ ಮುಖಾಂತರ ಯಾವ ಥರ ನಾವು ಸ್ವಚ್ಛತೆ ಕಾಪಾಡಬೇಕಂತ ಹೇಳಿಬಿಟ್ಟು ಮಾಹಿತಿ ತೆಗೆದುಕೊಂಡು ಮಾಡೋದ್ರಿಂದ ಏನಿಲ್ಲ. ಭಾಳ ಒಳ್ಳೆ ಪ್ರಶ್ನೆ ತಾವು ಸ್ತ್ರೀ ಟಿವಿಯಲ್ಲಿ ಕೇಳಿರ್ತಕ್ಕಂಥ ಸ್ವಚ್ಛತೆ ಕಾರ್ಯಕ್ರಮ ಏನಿದೆ ಅಂದರೆ, ನಾನು ದೆಹಲಿಗೆ ಅವಾಗ ಹೋಗ್ತಿರ್ತೀನಿ. ದೆಹಲಿಗೆ ಹೋಗ್ಬಿಟ್ರೆ ದೆಹಲಿ ನೋಡಿಬಿಟ್ರೆ ನಿಜವಾಗ್ಲಿಲ್ಲ, ನಾವು ಇನ್ನೊಂದ್ಸಲ ದೆಹಲಿಗೆ ಹೋಗಬಾರ್ದಂತ ಅಷ್ಟು ಗಲೀಜಿದೆ ದೆಹಲಿಯಲ್ಲಿ. ಹಳೆ ದಿಲ್ಲಿಗೆ ಹೋಗ್ಬಿಟ್ರೆ ನಾವು ನಾವೆಷ್ಟೋ 100% ಉತ್ತಮ ಸೆಂಟ್ರಲ್ ಗೌರ್ಮೆಂಟ್ ಇರತಕ್ಕಂಥ ಜಾಗ ನೋಡಿಬಿಟ್ರೆ ಜೀವನದಲ್ಲಿ ನಾವು ದೆಹಲಿಗೆ ಹೋಗೋದಿಲ್ಲ. ಯಾಕಂದರೆ ಇದು ಮೇಲಿಂದ ಬರಬೇಕಿದು, ಬರೀ ಬಾಯಲ್ಲಿ ಹೇಳಿದರೆ ಸ್ವಚ್ಛತೆ ಆಗೋದಿಲ್ಲ. ಭಾಳಷ್ಟು ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಂದರೆ, ಅವರೇ ಕಸ ಮುಂದಾಗಿ ಟಿವಿ ಮಾಧ್ಯಮ ಪತ್ರಿಕೆ ತೋರ್ಸೋಕ್ಕಷ್ಟೇ ಮಾತ್ರ ಸ್ವಚ್ಛತೆ ಕಾರ್ಯ ಒಂದು ದಿವಸ ಮಾಡ್ತಾರೆ ಹೊರತು ಅದನ್ನು ಪ್ರಗತಿ ತರೋದಿಲ್ಲ. ಅದನ್ನು ನಾನು ಅಭಿಮಾನಿಗಳ ವೇದಿಕೆಯಿಂದ ಈ ಸ್ವಚ್ಛತೆ ಕಾರ್ಯಕ್ರಮ ನಾನು ಇಡೀ ರಾಜ್ಯಾದ್ಯಂತ ನಾನು ಅದನ್ನು ಒಂದು ಸಭೆ ಕರಿತಿದ್ದೀನಿ. ಈ ರಂಜಾನ್ ಹಬ್ಬ ಇರೋದಿದೆ, ರಂಜಾನ್ ಮುಗಿದ ತಕ್ಷಣ ನಾನು ಬೆಂಗಳೂರು ಮತ್ತು 2 ಭಾಗ ಮಾಡಿದ್ದೀನಿ. ಉತ್ತರ ಕರ್ನಾಟಕ ಒಂದು ಭಾಗ, ಈ ಬೆಂಗಳೂರು ಕಡೆ ಒಂದು ಭಾಗ, ಮೈಸೂರು ಕಡೆ ಒಂದು ಭಾಗ, 3 ಭಾಗದಲ್ಲಿ ಮಾಡಿ 3 ಕಡೆ ಅಲ್ಲಿ ನಮ್ಮ ಟಿಪ್ಪು ಸುಲ್ತಾನ ವೇದಿಕೆಯಿಂದ ಎಲೆಕ್ಟೆಡ್ ಆಗಿರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ, ಅವ್ರಿಗೆ ಕರೆದು ಅದು ಅವೇರ್ನೆಸ್ ತರ. ಭಾಳ ಒಳ್ಳೆ ಕಾರ್ಯಕ್ರಮ. ಯಾಕಂದರೆ ನಾವು ನಮ್ಮ ದೇಶ ಸ್ವಚ್ಛತೆ ಇದ್ದರೆ ಬೇರೆ ದೇಶದಲ್ಲೆಲ್ಲ ನಮ್ಮ ದೇಶದ ಬಗ್ಗೆ ಆಡ್ಕೊತಾರೆ. ಭಾರತ ದೇಶದಲ್ಲಿ ಏನು ಕಡಿಮೆ ಇಲ್ಲ ನಮಗೆ ಸ್ವಚ್ಛತೆ, ಆದರೆ ಮನಸ್ಸು ಮಾಡ್ತಿಲ್ಲ, ಯಾರು ಮನಸ್ಸು ಮಾಡ್ತಿಲ್ಲ. ಅಂಥ ದೊಡ್ಡ ಜಪಾನ್ ಅಂತ ಚಿಕ್ಕ ದೇಶ ಇವತ್ತು ಪ್ರಪಂಚಕ್ಕೆ ಚಾಲೆಂಜ್ ಮಾಡಿದೆ. ನಮ್ಮಲ್ಲಿ ಇರತಕ್ಕಂಥ ಖನಿಜ ಸಂಪತ್ತುಗಳು ವಿಶ್ವದಲ್ಲಿ ಎಲ್ಲಿಲ್ಲ ಅಷ್ಟಿದ್ದಾವೆ. ಅದನ್ನು ಸಹ ನೀವೊಂದೇನು ಇವರು ಹೇಳಿದ್ರೆ ಸ್ವಚ್ಛತೆ ಕಾರ್ಯಕ್ರಮ ಇದನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯೋದಿಲ್ಲ. ಸಭೆ ಕರೀತೀನಿ, ಒಂದೊಂದು ತಿಂಗಳ ತಕ್ಷಣ ಕಾರ್ಯಕ್ರಮ ಬಂದು ನಾನೇ ಉದ್ಘಾಟನೆ ಮಾಡಿ ಹೋಗ್ತೀನಿ. ನಮ್ಮ ಇವರು ಟಿ ಎಚ್ ಓ ಇದ್ದಾರಲ್ಲ ಅಬ್ದುಲ್ ಉರ್ ರಹಮಾನ್, ಅವರು ಹೇಳಿದ್ರು ತುಂಬಾ ನಮ್ಮ ಕಡೆ ಎಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು, ಎಲ್ಲ ಮಾಡಬೇಕು, ಎಲ್ಲರೂ ಸೇರ್ಕೊಂಡು ಇವರು ತಹಸೀಲ್ದಾರು ಸೇರ್ತಾರೆ ಬರ್ತೀವಿ ನಾವು ಅಂತಾರೆ, ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ, ಅದು ಗೊತ್ತಾಗಲಿ, ಅವ್ರಿಗೇನು ಸವಲತ್ತು ಬೇಕೋ ಅದನ್ನು ಕೊಡ್ಸೋಣ, ಇನ್ನು ಸ್ವಚ್ಛತೆ ಇರಲಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ತುಂಬ ಒಳ್ಳೆ ತಾವು ಆಲೋಚನೆ ಮಾಡಿದ್ರೆ, ದಯವಿಟ್ಟು ತಾವು ಮಾಧ್ಯಮದವ್ರದ್ದು ಸಹಕಾರ ಬೇಕು ಇದರಲ್ಲಿ. ಬರೇ ನಾವು ಸಂಘ ಸಂಸ್ಥೆಯವ್ರದ್ದು ಅಂತ ಅಲ್ಲ, ಮಾಧ್ಯಮದವರು, ಮಾಧ್ಯಮ ವರ್ಗದವರು ಮತ್ತು ಅಧಿಕಾರ ವರ್ಗದವರು
ಆಮೇಲೆ ಸಂಘ ಸಂಸ್ಥೆಯವರೆಲ್ಲ ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಇದನ್ನು ಮಾಡಲೇಬೇಕು. ಯಾಕಂದರೆ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಆದ್ದರಿಂದ ತಾವು ಇವತ್ತಿನ ದಿವಸ ಹುತಾತ್ಮರಾದ 221ನೇ ವರ್ಷದ ದಿವಸ ತಾವು ಇದನ್ನು ನನಗೆ ಹೇಳಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ತಾವು ಮುಂದಿನ ದಿನದಲ್ಲಿ ತಾವೇನು ಹೇಳ್ತೀರೋ ನಮ್ಮ ಸಂಘಟನೆಯಿಂದ ತಮಗೇನು ಬೆಂಬಲ ಬೇಕೋ ಆ ಬೆಂಬಲ ಎಲ್ಲ ಈ ಇರತಕ್ಕಂಥ ಭಾಗದ ಯಾರು ನಗರಸಭೆಯವರಿಗಾಗಿರ್ಬೋದು ಯಾವುದೇ ಕಚೇರಿಗಳಿಗಾಗಿರ್ಬೋದು ನಾನು ಬಂದಬೇಕಾದ್ರೆ ಉದ್ಘಾಟನೆ ಮಾಡಿ ನಾನು ಕಾರ್ಯಕ್ರಮ ಮಾಡ್ತೀನಿ. ಶ್ರೀ ಟಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ತಮ್ಮ ಸಹಕಾರ ಬೇಕು ಎಲ್ಲರಿಗೂ. ಸಮಾಜ ಈಗ ಇದ್ದುದಕ್ಕೋಸ್ಕರ ಮಾಧ್ಯಮ ಭಾಳ ಮುಖ್ಯ. ಯಾಕಂದ್ರೆ ನನ್ನ ಸ್ನೇಹಿತರು ಮಾಧ್ಯಮ. ಈಗ ನಾನು ಕರ್ನಾಟಕದಲ್ಲಿ ನಾನು ಯಶಸ್ವಿ ಆಗ್ಬೇಕಂದ್ರೆ ನನಗೆ ಫಸ್ಟ್ ನನಗೆ ಸಹಕಾರ ಮಾಡಿದ್ದೆ ಮಾಧ್ಯಮದವರು. ಅವರೇ ಯಾರ್ಯಾರಿಗೆ ಕರಿಬೇಕು ಭಾಷಣ ಮಾಡೋದಕ್ಕೆ, ಟಿಪ್ಪು ಸುಲ್ತಾನ್ ಗೆಜೆಟ್ನಲ್ಲಿ ಏನಿದೆ ಅದನ್ನೇ ಮಾಡಿ. ಕಾದಂಬರಿಗಳು ಓದಬೇಡಿ, ಕಾದಂಬರಿಗಳಿರ್ತಕ್ಕಂಥ ಕಥೆಗಳು ಸತ್ಯ ಅಲ್ಲ. ಅದು ಮೈಸೂರು ಗೆಜೆಟೇರಿಯನ್ ಏನಿದೆ ಅಷ್ಟೇ ಮಾತ್ರ ತಾವು ಇಂಟ್ರೊಡ್ಯೂಸ್ ಮಾಡಿ ಅಂತ ಮಾಧ್ಯಮದವರೇ ನನಗೆ ಐಡಿಯಾ ಕೊಟ್ಟಿದ್ದು. ನನಗೆ ಬಹಳ ಪ್ರಚಾರ ಕೊಟ್ಟರು ಕರ್ನಾಟಕ ರಾಜ್ಯದಲ್ಲಿ. ದಯವಿಟ್ಟು ತಮಗೆ ಮಾಧ್ಯಮದವರಿಗೆಲ್ಲ ಧನ್ಯವಾದಗಳು. ಮತ್ತೆ ಇನಾಯತ್ ಅವರು, ನಮ್ಮ ರಫಿ ಅವರು, ಇಲ್ಲ ಎಲ್ಲ ಕಡೆ ನಾನು ಹೇಳಿದ್ದೀನಿ ನಾವು ಮಾಡಿ ತೋರಿಸ್ಬೇಕು. ಮಾಡ್ತೀವಿ ಅಂತ ಹೇಳಬಾರ್ದು. ನಾನು 12 ವರ್ಷ ನಾವು ಮಾಡ್ತಿರೋದು ನಾನು ಹೇಳಲಿಲ್ಲ, ನಾನು ಮಾಡಿ ತೋರಿಸಿದೆ. ನಾನು ಉತ್ತರ ಕರ್ನಾಟಕ ಇಂಪ್ರೂವ್ ಮಾಡಬೇಕು, ಇನ್ನೂ ಭಾಳಷ್ಟು ವರ್ಕ್ ಮಾಡಬೇಕು. ಅದಲ್ಲದೆ ಪ್ರತಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ, ಜಿಲ್ಲಾ ಕಚೇರಿಯಲ್ಲಾಗಲಿ ತಾಲೂಕು ಕಚೇರಿಯಲ್ಲಾಗಲಿ ವಿದ್ಯಾರ್ಥಿಗಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದಾಗಲಿ, ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಾಗಲಿ, ಏಜೆಂಟ್ಗಳಲ್ಲಿ ಇಳ್ದಲೇ ಅವರೇ ಸ್ವಂತ ಅವ್ರ ಕೈಯಿಂದನೇ 50-100 ರೂಪಾಯಿ ದುಡ್ಡು ಹೋದ್ರೂ ಪರವಾಗಿಲ್ಲ, ಅದೊಂದು ಕಾರ್ಯಕ್ರಮ ನಾವು 10 ವರ್ಷದಿಂದ ಎಲ್ಲ ಕಡೆ ಮಾಡ್ತಿದ್ವಿ. ಬರೀ ಮುಸಲ್ಮಾನರಿಗಂತಲ್ಲ, ಯಾರಾದ ಸಿಗಲಿ ದಯವಿಟ್ಟು ಹೆಲ್ಪ್ ಮಾಡಬೇಕಷ್ಟೇ. ಅವ್ರಿಗೆ ಲೈನ್ ಅಧಿಕಾರಿಗಳು ಗೊತ್ತಿದೆ ಅಲ್ಲ, ಈಗ ಯಾರಿಗೆ ನಮ್ಮ ಜರ್ಪ ಬಿಳೆ ಬೆಟ್ಟ ಹಾಕೊಂಡು ಹೋಗಿದ್ರೆ ಬೇಳೆ ಜಲ್ದಿ ಮಾಡಿಕೊಡ್ತಾರೆ ಅಂತಿಂತರ ಮಾಡಿಕೊಡೋದಿಲ್ಲ. ಆದ್ದರಿಂದ ನಾನೇನು ಹೇಳ್ತಾರೆ, ನಮ್ಮ ನಮ್ಮ ಇವರಿಗೆ ಅಧ್ಯಕ್ಷರಿಗೆ 10, 20, 50 ಒಂದು ಸಲ ತೊಗೊಂಡೋಗ್ಬಿಟ್ಟು ತಮ್ಮನೆ ಮುಂದೆ ಬೇಕಾದ್ರೆ ಕರೆದು ಅವ್ರಿಗೆ ಇಶ್ಯೂ ಮಾಡಿ ತಮ್ಮ ಆಫೀಸಿಂದನೇ ಅಂತ ಹೇಳ್ತಾ ನಾನು ಧನ್ಯವಾದಗಳು ಹೇಳ್ತೀನಿ. ತಾಲೂಕು ಅಧ್ಯಕ್ಷರುಗಳ ಗಮನಕ್ಕೆ ತರಬೇಕು ಅದು ಸ್ವಚ್ಛತೆ ಬಗ್ಗೆ ತಂದು ಒಂದು ದೊಡ್ಡ ಚಿರಾ ತಾಲೂಕು ಮತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ರನ್ ಮಾಡಬೇಕು. ನೂತನವಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀರ, ನೀವೇನೇನು ಕೆಲಸ ಮಾಡಬೇಕು? ನಮ್ಮ ಸಂಘದಿಂದ ರಫೀಕ್ ಅಹಮದ್, ಕರ್ನಾಟಕ ರಾಜ್ಯದ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆಯಿಂದ ಅವೆಲ್ಲ ಸೇರಿಕೊಂಡು ಎಲ್ಲ ಒಂದು ಮೀಟಿಂಗ್ ಮಾಡಿಕೊಂಡು ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಅಂದರೆ ಒಬ್ಬರಿಂದ ಆಗಲ್ಲ, ಎಲ್ಲ ಕೈ ಸೇರಿಸಿದ್ರೇ ಏನು ಮಾಡಬೇಕು ಅಂತ ಗೊತ್ತಾಗೋದು. ನಾವು ಮೀಟಿಂಗ್ ಮಾಡ್ಕೊತೀವಿ ಏನು ಮಾಡಬೇಕು, ನಮ್ಮಿಂದ ಜನಗಳಿಗೆ ಒಳ್ಳೇದಾಗಬೇಕು, ಕಾರ್ಯಕ್ರಮ ಎಲ್ಲ ಮಾಡ್ತೀವಿ ತಿಂಗಳ ತಿಂಗಳು ಇನ್ಶಾಅಲ್ಲಾ. ಓಕೆ ಸರ್, ಹೆಲ್ತ್ ಪ್ರೋಗ್ರಾಮ್ಸ್ ಮಾಡಿ, ಮಾಡಿಸ್ತೀವಿ, ಸ್ವಚ್ಛತೆ ಗಮನ ಕೊಡಿ. ಓಕೆ, ಅದೇ ಆರೋಗ್ಯ ವಿಷಯದ ಬಗ್ಗೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.